ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಕಾಮಗಾರಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನಾನು, ಸುಮಾರು 75% ಕೆಲಸ ಆಗಿದೆ, ಇನ್ನು 25% ಮಾತ್ರ ಬಾಕಿ ಇದೆ. ಬಿಜೆಪಿಯವರು ನಾವು ಮಾಡಿದ ಕಾಮಗಾರಿಯನ್ನು ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಬಿಜೆಪಿ ಸುಳ್ಳಿನ ಕಾರ್ಖಾನೆ ಇದ್ದ ಹಾಗೆ ಅಂತ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆಗ್ಬೇಕಾಗಿದೆ, ಪ್ರಶ್ನೆ ಕೇಳ. ಸುಮಾರು ಈಗ 70-75% ಕೆಲಸ ಮುಗಿದಿದೆ, ಇನ್ನ 25-30% ಕೆಲಸ ಆಗ್ಬೇಕಾಗಿದೆ. ಇದು 2016-17 ಇಸ್ವಿನಲ್ಲಿ ಈ ಒಂದು ಪ್ರಾಧಿಕಾರ ರಚನೆ ಮಾಡಿದ್ರು, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಅಂತೇಳಿ. ಆ ಪ್ರಾಧಿಕಾರದ ಅಧ್ಯಕ್ಷರು ಚೀಫ್ ಮಿನಿಸ್ಟರ್ ಇರ್ತಾರೆ. ನಾನು ಅವತ್ತು ಚೀಫ್ ಮಿನಿಸ್ಟರ್ ಆಗಿ ಇದಕ್ಕೆ 267,93,00,000 ಅಂದಾಜು ಮಾಡಿ ಇಲ್ಲಿ 100 ಎಕರೆ ಜಮೀನನ್ನು ಇದಕ್ಕೆ ಪ್ರಾಧಿಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ರಾಕ್ ಗಾರ್ಡನ್ ಮಾಡಲಿಕ್ಕೆ ಅದಕ್ಕೆ 10 ಎಕರೆ ಸಪ್ರೇಟಾಗಿ ಕೊಟ್ಟಿದ್ದದು. ಸೊ ಇದೆಲ್ಲ ಆದಮೇಲೆ ಮಂಜೂರಾದಮೇಲೆ ನಮ್ಮ ಕಾಲದಲ್ಲಿ ಮಂಜೂರಾದದ್ದು 2016-17. ನಾನು 2018 ಮೇವರೆಗೂ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆಗ ಟೆಂಡರ್ ಕರೀಲಿಕ್ಕೆ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಕೊಟ್ಟು ಟೆಂಡರ್ ಸ್ವಲ್ಪ ಜಾಸ್ತಿ ಆಯಿತು, 21% ಟೆಂಡರ್ ಜಾಸ್ತಿ ಆಯಿತು. ಆದರೂ ಕೂಡ ಸಿರ್ಕೆ ಕಂಪ್ನಿಗೆ ಟೆಂಡರ್ ಅವರು ಹಾಕಿದ್ರು, ಅವರಿಗೆ ಕೊಟ್ಟಿದೆ. ಸೊ ಇದರಲ್ಲಿ ಒಂದು ಸೈನಿಕ ಶಾಲೆ, ಒಂದು ಜೊತೆಗೆ ಸೈನಿಕ ಶಾಲೆಗೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು ಇವೆಲ್ಲ ಕೂಡ ಮಾಡಿಕೊಡ್ಲಿಕ್ಕೆ ಮಾಡಿದ್ದು. ಈ ಸೈನಿಕರ ಸೊಸೈಟಿ ಅಂತ ಇದೆ ನ್ಯಾಷನಲ್ ಲೆವೆಲ್ನಲ್ಲಿ, ಅದರ ಅಡಿಯಲ್ಲಿ ಇದು ಮಾಡ್ತಾರೆ. ಈಗ ಅವರು ಕೇಂದ್ರ ಸರ್ಕಾರದವರೇ ಆಯ್ಕೆ ಮಾಡ್ತಾರೆ. ಈಗಾಗಲೇ ಸೈನಿಕ ಶಾಲೆ ಪ್ರಾರಂಭ ಆಗ್ಬಿಟ್ಟಿದೆ, ಸೆಪ್ಟೆಂಬರ್ ತಿಂಗಳಿಂದ ಸೈನಿಕ ಶಾಲೆ ಪ್ರಾರಂಭ ಆಗಿ ಈಗ ಮೊದಲನೇ ಬ್ಯಾಚು ವಿದ್ಯಾರ್ಥಿಗಳನ್ನು ಕೂಡ ತಗೊಂಡಿದ್ದಾರೆ. ಕೆಲಸ ಆಗಬೇಕಾಗಿದೆ, ಪ್ರಶ್ನೆ ಕೇಳ. ಸುಮಾರು ಈಗ 70-75% ಕೆಲಸ ಮುಗಿದಿದೆ.